ಫ್ರೆಂಡ್ಸ್, ಇವತ್ತಿನ ರಿವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಡೇ ಬಂದು ಶನಿವಾರ ಆಗಿರುತ್ತೆ. ಶನಿವಾರದ ಮಾರ್ನಿಂಗ್ ಬ್ಲಾಗ್ ಇದು. ಬೆಳಗ್ಗೆ ಎದ್ದು ನನ್ನ ಮನೆ ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಇಟ್ಕೊಂಡಿದ್ದೆ. ಇವತ್ತು ವಾಕಿಂಗ್ ಎಲ್ಲ ಏನಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಹಾಗಾಗಿ ಬೆಳಗ್ಗೆ ಎದ್ದು ನಿಧಾನವಾಗಿ ಒಂದೊಂದೇ ಕೆಲಸ ಮಾಡ್ಕೊಳ್ತಾ ಇರೋದು. ಮತ್ತು ಒಂದು 5 ಡೇಸ್ ನಾನು ವಾಕಿಂಗ್ನ ಸ್ಕಿಪ್ ಮಾಡ್ತೀನಿ, ಜೊತೆಗೆ ಸಂಡೇ ಹೊತ್ತು ಕೂಡ ಸ್ಕಿಪ್ ಮಾಡ್ತೀನಿ. ಇಲ್ಲ ಅಂತ ಅಂದರೂ ಒಂದು 20 ದಿನ ಕಂಟಿನ್ಯೂಸ್ ಆಗಿ ವಾಕಿಂಗ್ ಹೋಗೋದಿರುತ್ತೆ. ಒಂದು 10 ದಿನ ವಾಕಿಂಗ್ ಹೋಗೋಂಥದ್ದು ಏನಿರಲ್ಲ. ಅದರಲ್ಲಿ ಒಂದು 5 ದಿನ ಏನಂತ ಅಂದರೆ ಫುಲ್ ರೆಸ್ಟ್ ನನಗೆ. ಇನ್ನೊಂದು 5 ದಿನ ನನಗೆ ಸ್ವಲ್ಪ ಮನೆಯಲ್ಲಿ ಹಾಫ್ ಆನ್ ಅವರ್ ಯೋಗ ಎಕ್ಸಸೈಸ್ ಅಂತ ಹೇಳಿ ಮಾಡ್ಕೊಳ್ಳೋಂಥದ್ದು, ಈ ಥರ ಅಷ್ಟೇ. ಯಾಕಂದರೆ ವಾಕಿಂಗ್ ಅಂದರೆ ಡೈಲಿ ವಾಕಿಂಗು ಕೂಡ ಮಾಡೋಕ್ಕಾಗಲ್ಲ, ನಮಗೂ ಕೂಡ ಕೆಲವೊಂದು ಟೈಮಲ್ಲಿ ರೆಸ್ಟ್ ಅನ್ನೋದು ಬೇಕಾಗತ್ತಲ್ಲ, ಹಾಗಾಗಿ ಎಲ್ಲ ಮಾಡುವಂಥದ್ದು. ಇವತ್ತು ಸ್ಯಾಟರ್ಡೇ ಆಗಿದ್ದರಿಂದ ಚೈತ್ರಿಗೆ ಒಬ್ಬಳಿಗೆ ಸ್ಕೂಲ್ ಇರುತ್ತೆ, ಅದು ಆಫ್ ಡೇ ಇರುತ್ತೆ. ಇನ್ನು ಲಂಚ್ ಬಾಕ್ಸ್ ಎಲ್ಲನೂ ಕೂಡ ಏನು ರೆಡಿ ಮಾಡೋ ಹಾಗಿಲ್ಲ, ನಿಧಾನವಾಗೆ ಕೆಲಸ ಮಾಡ್ಕೊಂಡ್ರಾಯ್ತು ಅಂತ. ಮತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸನೂ ಕೂಡ ಇರುತ್ತೆ, ಅಂದರೆ ಡಸ್ಟ್ ಎಲ್ಲನೂ ಕೂಡ ಒರೆಸ್ಕೊಂಬರೋವಂಥದ್ದು ಎಲ್ಲ ಮಾಡಿ ಆನಂತರ ಕಸ ಗುಡಿಸಿ ಒರೆಸೋದು. ಅಂದರೆ ನನಗೆ ಶನಿವಾರ ಹೊತ್ತು ಸ್ವಲ್ಪ ಭಾನುವಾರ ಹೊತ್ತು 2 ದಿನವೂ ಕೆಲಸ ಒಂಚೂರು ನಿಧಾನ ಆಗುತ್ತೆ ಅಷ್ಟೇ. ನಾನು ಇದಿಲ್ಲೆಲ್ಲ ಕೆಲಸನೂ ಒನ್ ಬೈ ಒನ್ ಮಾಡ್ಕೊಂಬರ್ತಾ ಇದ್ದೀನಿ. ನಮ್ಮ ಚಿಂಟು ರೂಮಲ್ಲಿ ಎದುರಿಸಿದ್ರೆ ಬಂದಿವಾಗ ಹಾಲಲ್ಲಿ ಮಲ್ಕೊಳ್ಳೋವಂಥದ್ದು. ಅಂದರೆ ಇವತ್ತು ಅವನು ಸ್ಕೂಲಿಗೆ ಹೋಗಬೇಕಾಗಿತ್ತು, ಬಟ್ ಅಂದರೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು, ಬೇರೆ ಏನು ಕ್ಲಾಸಸ್ ಇರಲಿಲ್ಲ. ಸ್ಕೂಲ್ ಟೈಮಿಂಗ್ಸ್ ಆಯಿತು, ಚೈತುನ ಕರ್ಕೊಂಡು ಹೋಗುವಂಥ ಟೈಮಿಂಗ್ಸ್ಗೆ ಚಿಂಟುನು ಕೂಡ ಹೊರಡಬೇಕಾಗಿತ್ತು. ಅದಕ್ಕೆ ಎದೋಳಿಸಿದ್ವಿ ಅವನು ಬೇಗ, ಇಲ್ಲ ಅಂದಿದ್ರೆ ಅವನು ಚೆನ್ನಾಗಿ ನಿದ್ದೆ ಹೊಡ್ಕೊಂಡೇ ಇರ್ತಾ ಇದ್ದ. ಎದ್ದು ಸ್ವಲ್ಪ ಹೊರಗಡೆ ಓಡಾಡೋ, ನೀರು ಕುಡಿಯೋ ಅಂತ ಹೇಳ್ತಾ ಇರ್ತೀನಿ. ಸುಮ್ಮನೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಬರೀ ಮಲಗೋದು ಹೇಳೋದು ಬರೀ ಇದೇ ಕೆಲಸ ಮಾಡ್ತಾ ಇರ್ತಾನೆ. ನಾನು ಅವನ ಜೊತೆ ಕೂಗೋದು, ಮಾತಾಡೋದು, ಕಿರ್ಚಾಡೋದು, ಬೆಳಗ್ಗೆ ಇದ್ದರೆ ಮನೆಯಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಅಮ್ಮಂದಿರಿಗೂ ಅದೇ ಹಿಂಸೆ. ಈ ಮಕ್ಕಳನ್ನ ಎದೋಳಿಸೋದ್ರಿಂದ ಹಿಡಿದು ಅವ್ರಿಗೆ ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ಅದೆಷ್ಟು ಸರಿ ಮಕ್ಕಳ ಆಯ್ತೇನ್ರೋ, ಬಂದ್ರೇನ್ರೋ, ಇದು ತೊಗೊಂಡ್ರ, ನೀರು ಕುಡಿದ್ರ, ಅಥವಾ ಬ್ರಷ್ ಮಾಡಿದ್ರ, ಸ್ನಾನಕ್ಕೆ ಹೋದ್ರ ಅಂತ ಎಷ್ಟು ಸರಿ ನಾವು ಮಾತಾಡ್ತೀವೋ ನಮಗೆ ಗೊತ್ತಿಲ್ಲ, ಅಷ್ಟು ಸರಿ ನಾವು ಮಾತಾಡೋವಂಥದ್ದೇ ಆಗೋಗ್ಬಿಡುತ್ತೆ. ಹಾಗೆ ಇವತ್ತು ತಿಂಡಿನೂ ಕೂಡ ನಾನು ನನ್ನ ಮಗನಿಗೆ ಮೋಸ್ಟ್ ಫೇವ್ರೆಟ್ ರೆಸಿಪಿ ಬೆಂಡೆಕಾಯಿ ಗೊಜ್ಜು. ಅವನಿಗೆ ಬೆಂಡೆಕಾಯಿ ಪಲ್ಯ ಅಂದರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಗೊಜ್ಜು ಸಾಂಬಾರೆಲ್ಲ ಮಾಡೋದು ಅವನಿಗೆ ಅಷ್ಟು ಇಷ್ಟ ಆಗೋಲ್ಲ, ನನಗೆ ಚೈತುಗೆಲ್ಲ ಇಷ್ಟ ಆಗುತ್ತೆ. ಬಟ್ ಚಿಂಟುಗೆ ಬೆಂಡೆಕಾಯಿದು ಪಲ್ಯ ಥರ ಮಾಡ್ತೀವಲ್ವ, ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಗೊಜ್ಜು ಥರ ಮಾಡುವಂಥದ್ದು ಅವನಿಗೆ ಭಾಳ ಅಂದರೆ ಭಾಳ ಇಷ್ಟ ಆಗುತ್ತೆ. ಸುಮಾರು ದಿನದಿಂದ ಅವ್ನು ಕೇಳ್ತಾನೆ ಇದ್ದ, ಅಮ್ಮ ಬೆಂಡೆಕಾಯಿದು ಗೊಜ್ಜು ಮಾಡಿಮ್ಮ, ನೀವು ಚಪಾತಿ ಇಲ್ಲ ರೊಟ್ಟಿ ಮಾಡ್ಕೊಡಿಮ್ಮ ಅಂತ. ನಾನೇನು ಮಾಡ್ತಾ ಇದ್ದೆ, ಸ್ವಲ್ಪ ಸ್ವಲ್ಪ ಬೆಂಡೆಕಾಯಿ ತರೋದು. ಮಿನಿಮಮ್ ನಮ್ಮ ಮನೇಲಿ ಬೆಂಡೆಕಾಯಿ ಗೊಜ್ಜು ಮಾಡಿದ್ರೆ 1 ಕೆಜಿ ಬೇಕೇ ಬೇಕು. 1 ಕೆಜಿ ಒಂದು ಟೈಮಿಗೆ ಅಪ್ಪ ಮಗ ಎಲ್ಲರೂ ತಿಂದು ಖಾಲಿ ಮಾಡ್ತಾರೆ. ನಾನು ಕೆಲವೊಂದು ಟೈಮಲ್ಲಿ ಒಂದು 1/2 ಕೆಜಿ 1/2 ಕೆಜಿ ಈ ಥರ ತೊಗೊಂಬಂದುಬಿಡ್ತಾ ಇದೆ. ಅದರಲ್ಲಿ ಎಷ್ಟೋ ಬೆಂಡಾಗಿರೋದು ಅಥವಾ ಬಲ್ತಿರೋದೆಲ್ಲ ಇರುತ್ತಲ್ಲ, ಅಂಥದ್ದೆಲ್ಲ ಇರೋದು ಎಲ್ಲ ಆಚೆ ಹಾಕಿ ಇನ್ನು ಉಳಿಯೋದ್ರಲ್ಲಿ ಬರೀ ಸಾಂಬಾರು ಮಾಡೋಕ್ಕಾಗೋದಷ್ಟೇ, ಪಲ್ಯ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನಾನೇನು ಮಾಡ್ತಿದ್ದೆ, ಬರೀ ಸಾಂಬಾರೇ ಮಾಡ್ತಿದ್ದೆ. ನಮ್ಮ ಚಿಂಟುಗೂ ನನಗೂ ವಾರ ನಡೆಯೋದು ಆ ಒಂದು ವಿಚಾರಕ್ಕೆ, ನನಗೆ ಸಾಂಬಾರು ಬೇಡ ಪಲ್ಯ ಮಾಡಿ ಅಂತ. ಅದಕ್ಕೋಸ್ಕರ ಅವನಿಗೋಸ್ಕರ ಅಂತಲೇ ಮೊನ್ನೆ ಹೋಗಿ ಅಂದರೆ ಹಾಸ್ಪಿಟಲ್ ಚೆಕಪ್ಗೆಲ್ಲ ಹೋಗಿದ್ದಾಗ ಹೋಗಿ ತೊಗೊಂಬಂದಿದ್ದೆ 1 ಕೆಜಿಯಷ್ಟು. ಇವತ್ತು ಅದನ್ನು ಮಾಡೋಣ ಅಂತ ಹೇಳಿ ಎಲ್ಲನೂ ತೊಳೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ ಇವತ್ತು ಬೆಳಗ್ಗೆ ಸ್ವೀಟ್ ಮಾಡೋಣ ಅಂತ ಹೇಳಿ ಜಾಮೂನ್ ಮಾಡೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ. ಮಾಚಿಂಟು ಕೆಲಸ ಇವತ್ತು ಬಟ್ಟೆ ಎಲ್ಲ ಎತ್ತಿ ಟಬ್ಬಕ್ಕೆ ತುಂಬಿಡೋ ಅಂಥದ್ದು, ಆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಹಾಕೋ ಬೇಗ, ಏನು ಮಾಡ್ತಿದ್ಯಾ? ಅವನಿಗೆ ಒಯ್ಸಿದ್ದೀನಿ ಬಟ್ಟೆ ಎಲ್ಲ ಒಣಗಾಕಿದೆಲ್ಲ ತೆಗೆದು ತುಂಬಿಡು ಅಂತ. ಇವಾಗ ಮತ್ತೆ ಒಣಗಾಕದಿದೆ. ಏನೋ ಮಾಡಿದ್ಯಾ ನೀನೇ? ಬಟ್ಟೆಗಳು ಒಣಗ್ತಾ ಇದ್ದಂಗೆ ತೆಗೆಯೋದು ಮತ್ತೆ ಒಣಗಾಕಕ್ಕೆ ಹಾಕೋದು, ಬರೀ ಇದೇ ಆಗೋಗ್ಬಿಡಿದೆ. ಅಂದರೆ ಮೋಡ ಇರೋದ್ರಿಂದ ಬೇಗ ಬೇಗ ಬಟ್ಟೆನೂ ಒಣಗಲ್ಲ, 2 ದಿನ 3 ದಿನ ಬೇಕಾಗುತ್ತೆ. ಸ್ಟ್ರೈಟಾಗಿ ನಿಲ್ಲಿಸ್ಕೋದು, ಯಾಕೆ ಹಂಗೆ ಮಲಸ್ಕೊಂಡಿದ್ಯಾ? ಇದೇ ಆಗೋಗ್ಬಿಟ್ಟಿದೆ ಕೆಲಸಗಳು, ಬೇಗ ಬೇಗ ಒಣಗಲ್ಲ, ಹಾಗಾಗಿ 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ಬಟ್ಟೆ ತೆಗೆಯೋದಾಗತ್ತೆ. ಆನಂತರ ಹಂಗೆ ಮತ್ತೆ ಒಣಗಾಕೋದಾಗತ್ತೆ. ಈಗ ಮತ್ತೆ ಇನ್ನೂ ಒಣಗಾಕೋದಿದೆ ಬಟ್ಟೆಗಳು, ಇದೆಲ್ಲ ಮೊನ್ನೆ ಒಣಗಾಕಿದ್ದು, ಇವಾಗ ತೆಗಿತಾ ಇದ್ದೀವಿ. ಒಂದು ಕಡೆ ನಮ್ಮ ಚಿಂಟುಗೋಸ್ಕರ ಒಟ್ಟಿನಲ್ಲಿ ಕಂಬಿ ಕಿತ್ತೋಗುತ್ತೆ, ಹಿಂಗೆ ಮಾಡಿನೇ ಕಿತ್ತೆಲ್ಲ ಹಾಳು ಮಾಡಿಡ್ತಾನೆ ನಮ್ಮ ಚಿಂಟು ಅಷ್ಟೇ. ಅಪ್ಪನೂ ರಾತ್ರಿ ಅದನ್ನೇ ಆಗಿದ್ದು, ಅದನ್ನೇ ಹೇಳ್ಕೊಂಡು ಕೆಳಗಡೆ ಎಲ್ಲ ಉಜ್ಜುತ್ತಾ ಇದ್ದಾರೆ. 10 ವರ್ಷ ಆದ್ರೂ ಚೆನ್ನಾಗಿ ಬರುತ್ತೆ.
5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀವಿ. ಬಿಡು, ಆಫ್ ಮಾಡಿ ಸಾಕು, ನೀರು ಆಫ್ ಮಾಡಿ. 5 ವರ್ಷದಿಂದ ಯೂಸ್ ಮಾಡ್ತಾ ಇರೋದು, ಹೆಂಗೋ ಇರುತ್ತೆ. 5 ವರ್ಷ ಆಯ್ತಾ? ಇನ್ನೇನು, ನಾನು ನೋಡಿರೋಂಗೆ 30 ವರ್ಷ. ನಾನು ಎಷ್ಟು ಇರ್ತಿದ್ದ ತಗೊಂಡಿದ್ದು? ನಾವ್ ಈ ಮನೆಗೆ ಇದ್ದಾಗ ಬಂದಿದ್ದು ತಂದಿದ್ದು. ಈ ಮನೆಗ್ ಬಂದಾಗ್ಲೆ ನೀನು, ಈ ಮನೆಗ್ ಬಂದಾಗ ನೀನು ಇನ್ನು ಸ್ಕೂಲ್ಗೆ ಹೋಯ್ತಾ ಇರ್ಲಿಲ್ಲ. ಜಸ್ಟ್ ಅಬೌಟ್ 3 ಇಯರ್ಸ್ ನಿಮ್ಮಷ್ಟೇ. ಕೊಡೋವರೆಗೂ ನೀರು ಕುಡಿಯೋ ಕುಡಿಯೋ ಅಂತ ಹೇಳೋವರೆಗೂ ನೀರು ಮಾತ್ರ ಕುಡಿಯಲ್ಲ. ಸಾಕಾಗಿದೆ ನಮಗೂ ನೀರ್ಕೋಸ್ಕರ. ಆಮೇಲೆ ಹೊಟ್ಟೆ ನೋವು, ಅದು ನೋವು, ಇದು ನೋವು, 2 ದಿನ ಮನೇಲಿದ್ದಾಗ ಯಾವ ನೋವು ಇರೋದಿಲ್ಲ. ಸ್ಕೂಲ್ಗೆ ಹೋದರೆ ಎಲ್ಲ ನೋವು ಬರ್ತಾರೆ. ಅಡುಗೆ ಮನೆಯಲ್ಲಿ ಹಾಕಿರುವಂಥ ಮ್ಯಾಟ್ ಬಗ್ಗೆ ಚಿಂಟು ಮಾತಾಡ್ತಾ ಇದ್ದ. ಅದು ಮ್ಯಾಟ್ ಬಂದು ರಬ್ಬರ್ ಇತ್ತು, ಕೆಳಗಡೆ ರಬ್ಬರ್ ಇತ್ತು. ಆ ರಬ್ಬರ್ ಏನಾಗಿದೆ, ಸುಮಾರು ವರ್ಷ, ಆಲ್ಮೋಸ್ಟ್ 5 ವರ್ಷ ಕಂಪ್ಲೀಟ್ ಆಗಿದೆ. ಅದೇನಾಗ್ಬಿಡಿದೆ, ನಾವು ಎಷ್ಟು ಸರಿ ವಾಶ್ ಮಾಡೋದು, ಒಣಗಾಕೋದು ಎಲ್ಲ ಮಾಡಿ ಅದು ರಬ್ಬರ್ ಸ್ವಲ್ಪ ಎಲ್ಲ ಬಿಟ್ಟು ಬಿಟ್ಟು ಬರೋ ಥರ ಆಗ್ತಾ ಇತ್ತು. ಕೆಳಗಡೆ ಎಲ್ಲ ಹಾಕಿದರೆ ಆ ರಬ್ಬರ್ ರಬ್ಬರ್ ಟೈಪ್ ಎಲ್ಲ ಉತ್ತುತ್ತಾ ಇತ್ತು. ಬಟ್ ಮೇಲ್ಗಡೆ ಪೋರ್ಷನ್ಸ್ ತುಂಬ ಚೆನ್ನಾಗಿದೆ, ಬಟ್ ಕೆಳಗಡೆ ಹಾಳಾಗಿರೋದ್ರಿಂದ ನಂಗೆ ಅದನ್ನು ಹೊರಗೆ ಹಾಕೋಕ್ಕೂ ಇಷ್ಟ ಇಲ್ಲ. ಹಂಗೂ ನಮ್ಮ ಮನೆಯವರು ಅದು ಬೇಡ ಬಿಟ್ಬಿಡೋ, ಬೇರೆ ತಂದ್ರೆ ಆಯಿತು ಅಂತ ನಂಗೆ. ಬಟ್ ಚೆನ್ನಾಗಿರೋದನ್ನು ಹಂಗೆ ಬಿಸಾಕಕ್ಕೆ ಅಷ್ಟು ಮನ್ಸು ಒಪ್ಪೋದಿಲ್ಲ. ಹಾಗಾಗಿ ಕೆಳಗಡೆ ಒಂದು ಕಾಟನ್ ಬಟ್ಟೆನ ಕೊಟ್ಟು ನಾನೇ ಕೈಯಲ್ಲೇ ಸ್ಟಿಚ್ ಮಾಡಿದೆ. ಸ್ಟಿಚ್ ಮಾಡಿಬಿಟ್ಟು ಹಾಕಿದ್ದೀನಿ. ಇವಾಗ ಚೆನ್ನಾಗಿದೆ. ಆ ಥರ ಎಲ್ಲ ಏನು ಕೆಳಗಡೆ ಎಲ್ಲ ಉದುರುತ್ತೆ ಮಾಡುತ್ತೆ ಅನ್ನೋ ಥರ ಎಲ್ಲ ಚೆನ್ನಾಗಿದೆ. ಅದಕ್ಕೆ ನಮ್ಮ ಚಿಂಟು ಮತ್ತು ಅವ್ರ ಅಪ್ಪ ಇಬ್ಬರು ಸೇರ್ಕೊಂಡು, ನಮ್ಮ ಮನೆಯವ್ರು ಇಬ್ಬರು ಸೇರ್ಕೊಂಡು ಒಳ್ಳೆ ಊರ ಕಡೆ ದಟ್ಟ ಹೊಲಿತಾರಲ್ವ ಅಂದರೆ ಹಾಸಿಗೆ ಟೈಪಲ್ಲೇ ಹಳೆ ಬಟ್ಟೆ ಸೀರೆ ಎಲ್ಲ ಉಳಿದಿದ್ದನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಹಾಸಿಗೆ ಥರ ಹೊಲಿತಾರೆ ನೋಡಿ, ಆ ಥರ ಹೊಲಿದಿದ್ಯಾ ಅಂತ ಹೇಳಿ ನಮ್ಮ ಮನೆಯವರು ಕೂಡ ಅಂತ ಇದ್ರು. ಜೊತೆಗೆ ನಮ್ಮ ಚಿಂಟುನು ಕೂಡ ಸೇಮ್ ಡೈಲಾಗ್ ಅವನು ಹೇಳ್ತಾ ಇದ್ದ. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಇನ್ನೊಂದು 10 ವರ್ಷ ಆಯ್ತಮ್ಮ ನೀನು ತೊಗೊಂಡು ಅಂತ ಕೇಳ್ತಿದ್ದ. ನಾನು ಈ ಮನೆಗೆ ಬಂದಾಗ ಅದು ತೊಗೊಂಡಿದ್ದು. ಬೆಳಗ್ಗೆಯಿಂದ ನನಗೆ ಏನೂ ಕೆಲಸ ಮಾಡೋಕ್ಕೆ ಬಿಡ್ದಂಗೆ ತಲೆ ತಿಂತಾ ಇದ್ದಾನೆ. ನನಗೆ ಅಡುಗೆ ಮಾಡೋಕ್ಕೆ ಬರಲ್ವಂತೆ, ಹಂಗಾಗಿ ಅಡುಗೆ ಮಾಡೋದು ಹಿಂಗೆ ಅಂತ ಹೇಳ್ಕೊಡ್ತಾನೆ. ಏನು ಅಂತ ಹೇಳು, ಬಾ ಬಾ ಹೇಳು ಬಾ. ಅವಾಗಿಂದ ಹೊಟ್ಟೆ ಹೊಟ್ಟೆ ಅಂತಿದ್ಯಲ್ಲ, ಈಗ ಹೇಳು. ನನಗೆ ಬೆಂಡೆಕಾಯಿ ಪಲ್ಯ ಮಾಡೋಕ್ ಬರಲ್ವಂತೆ, ಹಂಗಾಗಿ ನನ್ನ ಮಗನ ಹತ್ರ ಕೇಳ್ಕೊಂಡು ತಿಳ್ಕೊಂಡು ನಾನು ಪಲ್ಯ ಮಾಡ್ಬೇಕಂತೆ ನೋಡಿ. ಇವು ಆ ಥರ ಮಾಡಬಾರ್ದು, ಈ ಥರ ಮಾಡಬಾರ್ದು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು. ಬೆಳಗ್ಗೆಯಿಂದ ಹಂಗೋಯ್ತಾನೆ ಹಿಂಗೋಯ್ತಾನೆ ಬರ್ತಾನೆ, ಬೆಂಡೆಕಾಯಿ ಪಲ್ಯ ಮಾಡೋದು ಹಿಂಗೆ ಅಂತ ಹೇಳ್ತಾನೆ. ನನಗೂ ಕೇಳಿ ಹೇಳಿ ಹೇಳಿ ಸಾಕಾಗೋಗ್ಬಿಟ್ಟಿದೆ. ನಿಂದ ಬಿಸಾಕ್ತೆ ಬೇಡ ಹೋಗಂತ ಅಂದ್ರೆ ಬ್ಲಡ್ ಟೆಸ್ಟ್, ಇದು ಬ್ಲಡ್ ಟೆಸ್ಟ್ ಗ್ರೂಪ್ದು. ಅವನಿಗೆ ಗೊತ್ತಿದೆ ಎಲ್ಲಿದೆ ಅಂತ. ಮತ್ ಸುಮ್ಮನೆ ಕೇಳ್ತಾರೆ, ಅದ್ರ ಕೇಳ್ತಾ ಇದ್ರೆ ಅವನಿಗೆ ಖುಷಿ. ಏನಾಗಾಯ್ತು ಗೌಡನೆ ಚಿಂಟುದು ಓ ಪಾಸಿಟಿವ್, ಚೈತನ್ಯನ್ ಇ ಪಾಸಿಟಿವ್. ನಾನು ಯಾವತ್ತೂ ಒಂದೇ ಅಪ್ಪ ಮಗ, ಯಾವತ್ತೂ ಒಂದೇ. ಆಲ್ಮೋಸ್ಟ್ ಆಲ್ ಎಷ್ಟೋ ಜನ ಹೇಳ್ತಾರೆ ಏನಂತ, ಮೊದಲನೇ ಮಕ್ಳಿಗೆ ಎಲ್ಲರಿಗೂ ತಾಯಿ ಬ್ಲಡ್ ಗ್ರೂಪ ಇರುತ್ತೆ, ಎರಡನೇ ಮಕ್ಳಿಗೆ ತಂದೆ ಬ್ಲಡ್ ಗ್ರೂಪ ಇರುತ್ತೆ. ಅದೆಷ್ಟು ಸತ್ಯನೋ ಸುಳ್ಳು ನನ್ಗೆ ಅಂತ ಗೊತ್ತಿಲ್ಲ. ನನ್ನ ಫ್ರೆಂಡ್ಸು ತುಂಬ ಜನ ಹೇಳ್ತಾ ಇದ್ರೆ ಹಂಗೆ. ಆಲ್ಮೋಸ್ಟ್ ಆಲ್ ಫ್ರೆಂಡ್ಸ್ ಅಂದ್ರೆ ಆಲ್ಮೋಸ್ಟ್ ಆಲ್ ಸುಷ್ಮಾ ಎರಡನೇ ಮಕ್ಳಿಗೆ ಯಾವಾಗಲೂ ಅಪ್ಪಂದು ಬ್ಲಡ್ ಗ್ರೂಪ ಇರುತ್ತೆ ಅಂತ. ನಿಮ್ಮಲ್ಲೂ ಇದೇ ಥರ ಇದೆಯಾ? ಎಷ್ಟು ಜನಕ್ಕೆ ಮೊದಲನೇ ಮಕ್ಳಿಗೆಲ್ಲ ಅಮ್ಮನ ಬ್ಲಡ್ ಗ್ರೂಪು, ಎರಡನೇ ಮಕ್ಳಿಗೆಲ್ಲ ಅಪ್ಪನ ಬ್ಲಡ್ ಗ್ರೂಪ್ ಅಂತ ಕಮೆಂಟ್ ಮಾಡಿ. ಇದು ಕಾಮನ್ನ ಅಥವಾ ಕೆಲವೊಬ್ರಿಗೆ ಮಾಡ್ತಾನಂತ ಗೊತ್ತಾಗುತ್ತೆ.
ನನಗೆ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮನ ಬಿಟ್ಬಿಟ್ ಯಾವುದು ಅಂತ. ಒಟ್ಟಿನಲ್ಲಿ ಅಪ್ಪ ಮುಂದೆ ಏನ್ ನೆಗೆಟಿವ್ ಅಂತ ಅನ್ಸುತ್ತೆ ನನ್ಗೆ ಗೊತ್ತಿರೋ ಹಂಗೆ ನನಗೆ ಪಾಸಿಟಿವ್. ಫೈನಲಿ ಮಕ್ಕಳದ್ದು ಇಬ್ಬರದ್ದು ಬ್ಲಡ್ ಗ್ರೂಪ್ ಟೆಸ್ಟ್ ಮಾಡಿಸಿದ್ದಾಯಿತು. ಇಬ್ಬರದ್ದು ಕೂಡ ಯಾವುದು ಅಂತಲೂ ಕೂಡ ಕರೆಕ್ಟಾಗಿ ಗೊತ್ತಾಯಿತು. ಅಪ್ಪ ಮಗ ಒಂದೇ, ಅಮ್ಮ ಮಗಳು ಒಂದು ಅನ್ನೋ ಥರನೇ ಇರೋದು. ಬಟ್ ನನ್ನ ಫ್ರೆಂಡ್ ಒಬ್ಬರು ಹೇಳಿದ ಥರ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ದೊಡ್ಡ ಮಕ್ಕಳಿಗೆ ಅಮ್ಮಂದಿರ ಬ್ಲಡ್ ಗ್ರೂಪ್ ಇರುತ್ತೆ, ಎರಡನೇ ಮಕ್ಕಳಿಗೆ ಬಂದು ಅಪ್ಪನ ಒಂದು ಬ್ಲಡ್ ಗ್ರೂಪ್ ಇರುತ್ತೆ ಅಂತ. ಇದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳು ನನಗಂತೂ ಗೊತ್ತಿಲ್ಲ. ಬಟ್ ನಂಗೆ ಯಾರೋ ಒಬ್ಬರು ಹೇಳಿದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅಷ್ಟೇ. ಈಗ ಇಲ್ಲಿ ಒಂದು ಕಡೆ ಜಾಮೂನ್ ಕೂಡ ಆಯಿತು, ಸ್ವಲ್ಪ ಜಾಸ್ತಿನೇ ಕಲರ್ ಚೇಂಜ್ ಆಗೋಯಿತು, ಬೇಗನೆ ತೆಗಿಬೇಕಾಗಿತ್ತು. ನಾನು ಆ ಕೆಲಸ ಈ ಕೆಲಸ ಅಂದ್ಕೊಂಡು ಸ್ವಲ್ಪ ಕಲರ್ ಜಾಸ್ತಿ ಡಾರ್ಕ್ ಅನ್ನಂಗೆ ಆಗೋಯಿತು. ಒಂದು ಕಡೆ ಜಾಮೂನು ಕೂಡ ಆಗ್ತಾಯಿತ್ತು, ಅಂದರೆ ಸಕ್ಕರೆ ಪಾಕ ಎಲ್ಲ ರೆಡಿ ಮಾಡಿದೆ. ನಾನು ಏನಪ್ಪ ಅಂದರೆ ಜಾಮೂನ್ ಹಿಟ್ಟು ಮಿಕ್ಸ್ ಮಾಡಬೇಕಾದ್ರೆ ಒಂದು ಸ್ಪೂನ್ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೊಂಡಿರ್ತೀನಿ. ನಾನು ಹಾಲಲ್ಲೆಲ್ಲ ಕಲ್ಸೋಕ್ಕೆ ಹೋಗಲ್ಲ, ನಾರ್ಮಲ್ಲಾಗಿ ನಾನು ನೀರಲ್ಲೇ ಕಲಸೋವಂಥದ್ದು. ಬಟ್ ತುಪ್ಪ ಒಂದು ಹಾಕೊಳ್ಳೋವಂಥದ್ದು, ಉಂಡೆ ಕಟ್ಟಬೇಕಾದ್ರೂ ಕೂಡ ತುಪ್ಪ ಸವರಿಬಿಟ್ಟು ಉಂಡೆ ಕಟ್ಟುವಂಥದ್ದು. ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡೋದು ಒಂಚೂರು ನನಗೆ ಕಷ್ಟ ಅನಿಸುತ್ತೆ ಅಷ್ಟೇ. ನನಗೆ ಜಾಮೂನ್ ಹಿಟ್ಟು ಮಿಕ್ಸ್ ಮಾಡೋದೆ ಒಂದು ದೊಡ್ಡ ಕಷ್ಟ ಅನ್ನೋ ಥರ ಹೀ ಫೀಲ್ ಆಗ್ತಾ ಇರುತ್ತೆ. ಅಮ್ಮ ಹಾಗೂ ಎರಡು ಪ್ಯಾಕೆಟ್ ಜಾಮೂನ್ ಪೌಡ್ರ್ ಕೊಟ್ಟು ಕಳಿಸಿದ್ರು, ನಾನು ಒಂದೇ ಮಾಡಿದ್ದು, ಇನ್ನೂ ನೆಕ್ಸ್ಟ್ ಯಾವಾಗಲಾದರೂ ಮಾಡಿದ್ರಾಯಿತು ಅಂತ. ಈಗ ಇಲ್ಲಿ ಒಂದೇ ಪ್ಯಾನಲ್ಲೇ ಆಲ್ಮೋಸ್ಟ್ ಆಲ್ ಕೆಲಸಗಳನ್ನ ಮುಗಿಸ್ಕೊಳ್ತಾ ಇದ್ದೀನಿ. ಈಗಂತೂ ಜಾಸ್ತಿ ಪಾತ್ರೆಗಳನ್ನು ನಾನು ಮಾಡೋಕ್ಕೆ ಹೋಗಲ್ಲ, ಆದಷ್ಟು ಕಡಿಮೆ ಪಾತ್ರೆಗಳನ್ನ ಬಳಸ್ಕೊಂಡು ಅಡುಗೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಅದನ್ನೇ ತೊಳೆದು ಅಲ್ಲೇ ಇಟ್ಕೊಳ್ತಾ ಇರ್ತೀನಿ. ಇಲ್ಲಾಂತಂದರೆ ಸುಮ್ಮನೆ ಸಿಂಕಲ್ಲು ಒಂದಷ್ಟು ಪಾತ್ರೆಗಳು ತುಂಬ್ತಾ ಇರುತ್ತೆ, ಇಲ್ಲ ಸ್ಲ್ಯಾಬ್ ಮೇಲೆ ಒಂದಷ್ಟು ಪಾತ್ರೆಗಳು ಜೋಡಿಸ್ದಂಗೆ ಇರುತ್ತೆ. ಹಾಗಾಗಿ ಒನ್ ಬೈ ಒನ್ ಯಾವುದಾದ್ಮೇಲೆ ಏನು ಮಾಡ್ಕೋಬೇಕು, ಯಾವುದನ್ನೆಲ್ಲ ಇಟ್ಕೋಬೇಕು, ಈ ಥರ ಒಂದು ಥಿಂಕ್ ಮಾಡಿ ಮಾಡಿ ಆದಷ್ಟು ಪಾತ್ರೆಗಳನ್ನ ಕಡಿಮೆ ಬಳಸ್ತೀನಿ, ಜಾಸ್ತಿ ಗುಡ್ಡೆ ಹಾಕ್ಕೊಳ್ಳೋದಿಲ್ಲ. ಫೈನಲಿ ಇವಾಗ ನಾನು ಇಷ್ಟೊತ್ತು ಏನು ಬೆಂಡೆಕಾಯಿ ಎಲ್ಲ ಹುರಿದಿಟ್ಟೆ, ಅದನ್ನೇ ಒಂದು ಕಡಾಯಿನ ತೊಳೆದುಬಿಟ್ಟು ಅದಕ್ಕೇ ಮತ್ತೆ ಈರುಳ್ಳಿ ಟೊಮೆಟೊ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಾಸಿವೆ ಎಲ್ಲನೂ ಕೂಡ ಹಾಕಿ ಒಗ್ಗರಣೆ ಹಾಕಿ ಒಂದು ಕಡೆ ಬೇಯೋದಕ್ಕೆ ಇಟ್ಟಿದ್ದೆ. ಆನಂತರ ಬೆಂಡೆಕಾಯಿ ಹುರಿದಿರೋದನ್ನು ಸೇರಿಸ್ಕೊಂಡ್ರಾಯಿತು ಅಂತ. ಇನ್ನೊಂದು ಕಡೆ ಮಕ್ಕಳಿಗೆ ತಿನ್ನೋದಕ್ಕೆ ಬೆಳಿಗ್ಗೆ ಪಪ್ಪಾಯ ಕೊಡೋಣ ಅಂತ. ಇದಂತೂ ಪಪ್ಪಾಯ ತುಂಬ ಅಂದರೆ ತುಂಬ ಸ್ವೀಟಾಗಿತ್ತು. ಈ ಸಾರಿ ತಂದಿದ್ದಂಥ ಪಪ್ಪಾಯ ಮೂರೋ ನಾಲ್ಕದಾನಿದೆ, ಅಷ್ಟು ಕೂಡ ಸಿಹಿಯಾಗಿತ್ತು, ಚೆನ್ನಾಗಿತ್ತು. ಒಳಗಡೆ ಸೀಡ್ಸ್ ಎಲ್ಲ ಏನೂ ಇರಲಿಲ್ಲ. ಕೆಲವೊಂದು ಒಳಗಡೆ ಬೀಜ ಇದ್ದರೆ ಒಂದು ಸ್ವಲ್ಪ ಹಣ್ಣು ನನಗೇನೋ ಕಹಿ ಥರ ಫೀಲ್ ಆಗುತ್ತೆ, ಬಟ್ ಕೆಲವೊಂದು ಬೀಜಗಳು ಇದ್ದರೂ ಕೂಡ ಸಿಹಿ ಇರುತ್ತೆ. ಬಟ್ ಈ ಹಣ್ಣು ಮಾತ್ರ ಸೂಪರಾಗೇ ಇತ್ತು. ನಡಿ ಹತ್ಕೊಂಡು ಆ ಕಡೆ ತಡಿ ನಡಿ ಆ ಕಡೆ ಜಾಮೂನ್ ರೆಡಿ. ಇನ್ನು ಚಪಾತಿ ಒಂದಾಗಿ ಪಲ್ಯ ಅಂದರೆ ಬಿಸಿ ಬಿಸಿಯಾಗಿರುವಂಥದ್ದು ಜಾಮೂನ್ ಬೆಂಡೆಕಾಯಿ ಪಲ್ಯ ಚಪಾತಿ ರೆಡಿ. ಚಿಂಟು ಕಾಯ್ತಾ ಇದ್ದಾನೆ, ಫಸ್ಟು ಅವನಿಗೆ ನಾವು ಕೊಡಬೇಕಾಗಿರೋದು. ಬಾಬು ಅದಕ್ಕೆ ಬಾ. ಆಯಿತು ನೋಡಿ ಹೆಂಗ್ ಹೋಗೆ ಹೋಗ್ತಾ ಇದೆ ನೋಡಿ, ಇಷ್ಟು ಬಿಸಿ ಬಿಸಿಯಾಗಿ ಮಾಡಿ ಯಾರು ಕೊಡ್ತಾರ ಮಗ ನಿಂಗೆ? ಏನು ಬೆಂಡೆಕಾಯಿ ಬೇಯದ್ ಬೇಡ್ವೇನೋ, ಅದನ್ನ ಸ್ವಲ್ಪ ಬೆಂದ್ರೆ ಫುಲ್ ಡ್ರೈ ಆಗತ್ತೆ ನೋಡ. ಮೆಡಿಸಿನ್ಸ್ ಎಲ್ಲ ತಗೊಂಬಂದ ಅವೆಲ್ಲ ಎತ್ತಿಡೋದನ್ನ. ಸಾರಿ ರಿಪೋರ್ಟ್ ರಿಪೋರ್ಟ್ ಆ ಕಡೆ ಗಿಡ. ಇದು ಅಕ್ಕಂದು ಪ್ಲೇಟ್, ಅದೊಂದ್ ಸ್ವಲ್ಪ ಸೀದೋ ಆಯ್ತು ಇಟ್ಕೋ. ಸೀದೋಗ್ಬಿಟ್ಟಿದೆ ಚಪಾತಿ ಅಂದ್ಬಿಟ್ಟು ಅವಳು ನಾನೇ ಇಟ್ಕೊಂತೀನಮ್ಮ ಅಂದ್ಲು. ಇನ್ನ ಚಿಂಟು ಸೀದೋಗಿರೋ ಅಯ್ಯೋ ಜಾಮೂನ್ ಚೇಂಜ್ ಮಾಡ್ಕೊಳವ. ಆಯ್ತು ಇನ್ನ ಆಮೇಲೆ ಅದಕ್ಕೂ ಕೊರಗ್ ಬಿಡ್ತಾನೆ, ಅಯ್ಯೋ ನಂಗೆ ಜಾಮೂನ್ ಇಲ್ಲ ಒಂದೇ ಒಂದು ಅಕ್ಕಂಗೆ ಸಿಕ್ಕೋಯ್ತು ಅಂತ. ನಮ್ಮ ಮಗಳಿಗೆ ಮಧ್ಯಾಹ್ನ ಎರಡು ಕೊಡ್ತೀನಿ, ಚಿಕ್ಕದ್ ಕೊಟ್ಟಿದ್ದೀನಲ್ಲ ಈಗ ಅದಕ್ಕೆ. ಅಲ್ಲ ನನಗೆ ಗೊತ್ತಿರ್ಲಿಲ್ಲ ನಾನು ಚಿಕ್ಕದ್ ಕೊಟ್ಟಿದ್ದೀನಿ ಅಂತ, ನೀನೇ ತಾನೇ ನೆನ್ಪು ಮಾಡ್ದವನು. ಉಪ್ಪು ಕರ ಎಲ್ಲ ಸರಿ ಇದೆಯಾ ಬೆಂಡೆಕಾಯಿ ಪಲ್ಯದಲ್ಲಿ? ಅಷ್ಟಕ್ಕೆ ಹೊಲ್ಸ್ಕೊಂತಾನೆ ಇಲ್ಲಡಿ, ಊದಿಸ್ಕೊಂಡ ತಿನ್ಲೇ ಬಿಡ ಬಿಡು, ಬೇಗ ಬೇಗ ತಿಂದು ಹೇಳ್ರಪ್ಪ. ಫೈನಲ್ಲಿ ಎಲ್ಲ ಕೆಲಸನೂ ಮುಗಿಸಿದ್ವಿ, ಈಗ ಅವರು ತಿಂಡಿ ತಿಂತಾ ಇದ್ದಾರೆ. ನಮ್ಮದು ಮನೆಯವ್ರಿಗೆ ಹಾಕ್ಕೊಡುವಂಥದ್ದು ಅಂದರೆ ಮಕ್ಕಳಿಗೆಲ್ಲ ಹಾಕ್ಬೇಡ್ವಂತೆ ಪಪ್ಪಾಯ, ಆಮೇಲೆ ಚಪಾತಿ, ಒಂದು ಜಾಮೂನು ಎಲ್ಲ ಕೊಟ್ಟಿರೋದ್ರಿಂದ ಮತ್ತೆ ಇಲ್ಲಿ ಹಾಲು ಅಂದರೆ ಹೆವಿ ಅನಿಸುತ್ತೆ ಅವರಿಗೆ, ಅದಕ್ಕೆ ಹಾಲು ಬೇಡವಾಗಿದೆ. ಬರೀ ಮನೆಯವರೊಬ್ಬರು ಮಾತ್ರ ಕೊಡ್ತಾ ಇದ್ದೀವಿ, ಅವ್ರಿಗೆ ಮಾತ್ರ ನೋಡಿ ಕೊಟ್ಟರೆ ಯಾವ ಹೌದು. ಚಿಂಟುಗೆ ಪೇರೆಂಟ್ಸ್ ಮೀಟಿಂಗ್ ಬೇರೆ ಇದೆ, ನಾನು ಹೋಗ್ತಾ ಇಲ್ಲ, ಅಪ್ಪ ಮಗನೇ ಹೋಗ್ತಾ ಇರೋದು. 9 ಗಂಟೆ ಟೈಮ್ ಇದೆ, ಹೋಗೋ ಹೋಗಿ ಹೋಗೋ ಒಂದು ನಿಂತಿರ್ತಾರೆ ಅಷ್ಟು ಜನ ಶರಣರು. ನಿಮ್ಮ ಅಪ್ಪ ಹೋಗೋದೇ ಇರೋದು,
ಅಕ್ಕನ್ ಬಿಟ್ಬಿಟ್ಟು ಹೋಗೋದು. ತಿಂಡಿ ತಿಂತಾ ಇದ್ದಾಳಲ್ಲ, ತಿಂಡಿ ತಿಂತಾ ಇದ್ದಾಳೆ, ತಲೆ ಬಾಚಿದ್ರು ಎಲ್ಲ ಆಗಿದೆ. ಏನ್ ತಿಂಡಿ ತಿಂದ್ರೆ ಮುಗಿದ್ ಶೂ ಹಾಕೊಂಡು ಎಲ್ಲ ಕೆಲ್ಸ ಮಾಡ್ತಾ ಇರ್ತೀವಿ, ಅದ್ರಲ್ಲಿ ಟೈಮ್ ಆಯ್ತು ಟೈಮ್ ಆಯ್ತು ಟೈಮ್ ಆಯ್ತು ಅಂತಾನೆ ಇರ್ತಾರೆ. ಈಗ ಬೇಗ ತಿನ್ನುವ ಟೈಮ್ ಆಯ್ತು, ಅವನ್ ತಿಂದಿಲ್ಲ ಇನ್ನ ಅವಳಾದ್ರೂ. ಓ, ಇಬ್ಬರಿ ಒಂದ್ ಚಪಾತಿ ತಿಂದು ಹೋಗ್ತೀಯಾ, ಆಮೇಲೆ ಮತ್ತೆ ಬಂದ್ ಬೇರೆ ಇನ್ನೊಂದ್ ಚಪಾತಿ ತಿನ್ನೋದ? ಏನೋ ಮಾಡ್ಕಪ್ಪ ತಿನ್ನು, ಹಾಲ್ ಕುಡ್ದು ಹೋಗ್ ಮತ್ತಂಗಾರೆ. ಹಿಂಗೆ ಬೆನ್ಸ್ಬಿಡ್ದು ಬಹಳ ಹಿಂಸ ಇಟ್ಕೊಂತ ಅದು ಹಿಂಗೆ ಇಟ್ಟು ಹೋಗೋದು, ಮತ್ತೆ ಬರೋದಂತೆ ಮತ್ತೆ ಏನಾದಂತೆ ನಂಗಂತೂ ಗೊತ್ತಿಲ್ಲ. ಅವ್ರಿಗೊಂದು ಲೋಟ ಹಾಕೊಟ್ಬಿಟ್ರೆ ನಾನು ಆಯ್ತು ಏನಪ್ಪ ಇದು, ಏನಪ್ಪ ಇರೋದು ಹಂಗೆ. ಅಪ್ಪ ಅಮ್ಮಗೆ ಬರ್ಬೇಕಾದ್ರೆ ಇಬ್ರು ಬರ್ತಾ ಇಬ್ರು ನನ್ ಬ್ಲಡ್ಗೆ ಬ್ಲಡ್ ರಿಪೋರ್ಟ್ ತಗೊಂಡ್ ಬರ್ಬೇಕಿತ್ತು. ಸಾಯಿಬಾಬಾ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗಿದ್ರಲ್ಲ ಚಿಂಟು, ಸ್ವಲ್ಪ ಹಾಕೊಡ್ಬನ್ನಿ ಇರೋದು ಬೇಡ. ಕಾಲಿ ಲೋಟ ಕಾಲ್ ಲೋಟ ಎಷ್ಟಿದೆ ಅಷ್ಟೇ, ಚೂರ್ಚೂರು ಹಾಕೊಂಡು ಕುಡಿಯೋದಕ್ಕೆ ಪಪ್ಪಾಯದಿಂದ ಎರಡು ಪೀಸು ಒಂದೇ ತಿಂದಿರೋದು, ಇನ್ನೊಂದಿಟ್ಟು ಎರಡು ತಿಂದು ಮೂರು ಉಳ್ಕೊಂಡಲ್ಲ ಮತ್ತೆ ಒಂದೇ ತಿಂದಿರೋದು. ನಾನು ಹೇಳ್ತೀನಿ ಏನಪ್ಪ ಅಂತ ಚೆಲ್ಲತೆ, ನಿಂಗೆ ಒಂದೇ ತಿಂದಿರೋದು, ಎರಡು ತಿಂದಿಲ್ಲ. ಎರಡೇ ತಿಂದಿದ್ದು, ಎರಡು ತಿಂದಿದ್ರಲ್ಲಿ ಎರಡು ಪೀಸ್ ಅಷ್ಟೇ ಉಳಿಬೇಕಾಯ್ತು, ಮೂರು ಪೀಸ್ ಹೆಂಗ್ ಉಳಿತು? ಅಪ್ಪ ತಿಂದಿಲ್ಲ ಅನ್ಸುತ್ತೆ. ರೀ ನೀವ್ ಎಷ್ಟು ಪೀಸ್ ನೀವ್ ತಿಂದ್ರಿ ಅಲ್ವೇನ್ರಿ? ಹಾ, ಇವನ್ನೇ ತಿಂದಿಲ್ಲ ಹಂಗಾರೆ. ನಾವ್ ಹೊಟ್ಟೆ ಲುಣ ಹೋಗುತ್ತೆ ಅಂತ ತಿನ್ನೋ ಅಂತ ಹೇಳ್ತಾ ಇರೋದು, ಬೆಳಬೆಳಗ್ಗೆ ಖಾಲಿ ಹೊಟ್ಟೆ ಕೊಡೋದು. ಆಯ್ತಾಯ್ತು, ಬೆಳಿಗ್ಗೆ ತಿನ್ನೋ ಅಷ್ಟೇ, ಈ ಒಂದ್ ಪೀಸ್ ತಿನ್ನೋ ಅಷ್ಟೇ. ಓಕೆ ಫ್ರೆಂಡ್ಸ್, ಫೈನಲಿ ಕೆಲಸಗಳೆಲ್ಲ ಮುಗೀತು, ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಇನ್ನೇನಿದ್ರು ಇವಾಗ ಒಂಚೂರು ಬಟ್ಟೆಗಳೆಲ್ಲ ಒಣಗಾಕ್ಬೇಕು, ಜೊತೆಗೆ ಒಣಗಿಸಿರೋಂಥ ಬಟ್ಟೆಗಳನ್ನೆಲ್ಲ ಮಡಚಿಡ್ಬೇಕು, ಐರನಿಗೆ ಯಾವ್ದು ಕೊಡಬೇಕು ಅದೆಲ್ಲ ಸಪ್ರೇಟ್ ಎತ್ತಿಡ್ಬೇಕು. ಇದೆಲ್ಲ ಇದಿಷ್ಟು ಕೆಲಸ ಮಾಡಿ ಮುಗಿಸಿದ್ರೆ ಮುಗೀತು. ಸ್ನಾನಕ್ಕೆ ಹೋಗ್ಬೇಕಾದ್ರೆ ಹಾಗೆ ಸ್ವಲ್ಪ ವಾಶ್ರೂಮ್ನ ವಾಶ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬರೋವಂಥದ್ದು. ಈ ಥರ ಬೆಳಗ್ಗೆ ಪಟಪಟ ಮುಗಿಸ್ಬಿಡ್ತೀನಿ. ಇವತ್ತು ಸಾಂಬಾರು ಮಾಡೋದು ಏನಿಲ್ಲ, ನೆನ್ನೆ ಸ್ವಲ್ಪ ಬಸ್ಸಾರು ಮಾಡಿದ್ದೆ, ಅದೇ ಇದೆ. ಈಗ ಮಧ್ಯಾಹ್ನ ಒನ್ ಟೈಮಿಂಗ್ ಅದೇ ಆಗುತ್ತೆ, ಮಧ್ಯಾಹ್ನ ಏನಾದರೂ ಸ್ವಲ್ಪ ಬಜ್ಜಿನ ಏನಾದರೂ ಮಾಡ್ಕೊಡ್ಬೇಕಾಗುತ್ತೆ ಎಲ್ಲ. ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮಧ್ಯಾಹ್ನ, ಹಾಗಾಗಿ ನೋಡ್ಬೇಕು ಹಿಂಗಾಗುತ್ತೆ ಏನು ಎತ್ತ ಅಂತ. ಬಸ್ಸಾರು ಇತ್ತು, ಅದನ್ನು ಬಿಸಿಗಿಟ್ಟಿದ್ದೀನಿ. ನಾನು ಸ್ವಲ್ಪ ಬೆಂಡೆಕಾಯಿಗೆ ಏನೋ ಖಾರ ಬೇಕಾಯಿತು ಅಂತ ಅನ್ನಿಸ್ತು, ಹಂಗಾಗಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿಬಿಟ್ಟು ಕುಡಿಯೋದಕ್ಕೆ ಇಟ್ಟೆ. ಖಾರ ಕಡಿಮೆ ಇತ್ತು, ನಮ್ಮಲ್ಲಿ ಸ್ವಲ್ಪ ಖಾರ ಸ್ಪೈಸಿ ಆಗಿದ್ರೆ ಇಷ್ಟಪಡ್ತೀವಿ, ಹಂಗಾಗಿ ಒಂಚೂರು ಖಾರದ ಪುಡಿ ಹಾಕ್ಬಿಟ್ಟಿಟ್ಟೆ. ಈ ಕಡೆ ಸಾಂಬಾರು ಕೂಡ ಇವಾಗ ಬಿಸಿಯಾಗಿ ಇಟ್ಟಿದ್ದೀನಿ. ಜಾಮೂನ್ ಮಾಡಿದ್ದು ಅಮ್ಮ ಮನೆಗೆ ತೊಗೊಂಡೋಗೋಕ್ಕೆ ಅಂತಲೇ ಜಾಮೂನ್ ಮಾಡಿದ್ದು, ಜಾಮೂನ್ ತೊಗೊಂಡು ಹೋಗೋಣ ಅಂತ. ಈಗ ನಾನು ಅಷ್ಟೇ ತಿಂಡಿ, ನಂಗೂ ಚಪಾತಿ ತಿಂದು ಹೋಗೋದು. ನಾನೇನು ಪೂಜೆ ಏನು ಮಾಡೋಂಗಿಲ್ಲ, ಹಾಗಾಗಿ ತಿಂಡಿ ಎಲ್ಲ ತಿಂದ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕಿ ಮರ್ಚೆಲ್ಲ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬರೋಕ್ಕೆ ಸರಿ ಹೋಗುತ್ತೆ. ವಾರ ಅಂದರೆ ವಾರದಲ್ಲಿ ಎರಡು ದಿನ ವಾಶ್ರೂಮ್ ಕ್ಲೀನ್ ಮಾಡೋದಿರುತ್ತೆ. ವಾರದಲ್ಲಿ ಒಂದಿನ ಅಂದರೆ ನಮ್ಮ ಮನೆಯವ್ರು ಒಂದಿನ ಮಾಡ್ಕೊಳ್ತಾರೆ, ಒಂದಿನ ನಾನು ಮಾಡ್ಕೊಳ್ತೀನಿ ಬಾತ್ರೂಮ್ ಕ್ಲೀನಿಂಗ್ ಕೆಲಸನ, ಅಥವಾ ಟಾಯ್ಲೆಟ್ ಕ್ಲೀನಿಂಗ್ ಎಲ್ಲ ಏನಿದೆ ಎರಡು ಬಾತ್ರೂಮ್ದು ಅದನ್ನು ಒಂದಿನ ನಮ್ಮ ಮನೆಯವ್ರು ಮಾಡ್ಕೊಳ್ತಾರೆ. ವಾರದಲ್ಲಿ ಎರಡು ಸರಿ ವಾಶ್ ಮಾಡ್ತಾ ಇರ್ತೀವಿ. ನಮಗೆ ಒಂಥರ ಮನೆ ಎಷ್ಟು ನೀಟಾಗಿರುತ್ತೋ ಹಾಗೆ ವಾಶ್ರೂಮು ಕೂಡ ಅಷ್ಟೇ ನೀಟಾಗಿರಬೇಕು. ಒಂದು ಸ್ವಲ್ಪನೂ ಗಲೀಜು ಥರ ಎಲ್ಲ ಇದೆ ನಮ್ಗೆ ಇಷ್ಟ ಆಗಲ್ಲ, ಹಾಗಾಗಿ ಎರಡೆರಡು ದಿನ ಉಜ್ಜೋದು. ಹಾಗೆ ಅವರು ನಾವಿಬ್ಬರು ಅದನ್ನು ಮಾತಾಡ್ಕೊಂಡ್ಬಿಟ್ಟಿದ್ದೀವಿ. ನೀವೊಂದಿನ ವಾರದಲ್ಲಿ ಒಂದಿನ ನೀವು ಉಜ್ಜಿ, ಒಂದಿನ ನಾನು ಉಜ್ತೀವಿ.
ಹಿಂಗೆ ಮಧ್ಯದಲ್ಲಿ ವಾರದ ಮಧ್ಯದಲ್ಲಿ ಯಾವತ್ತಾದರೂ ಒಂದಿನ ಅವರು ವಾಶ್ ಮಾಡ್ಕೊಳ್ತಾರೆ, ವೀಕೆಂಡ್ಸಲ್ಲಿ ನಾನು ವಾಶ್ ಮಾಡ್ತೀನಿ. ಇದಿಷ್ಟು ಈಗ ಸದ್ಯ ಇರುವಂಥ ಕೆಲಸ. ಇದೆಲ್ಲ ಮುಗಿಸಿ ಹೋಗೋಣ. ನನಗೆ ಡಾಕ್ಟ್ರದು ಮೊನ್ನೆ ಬಿಲ್ ಕೊಟ್ಟರು, ಅಂದರೆ ನಾನು ನಿಮಗೆಲ್ಲ ತೋರಿಸಲ್ಲ, ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದೆಲ್ಲ ಇತ್ತು, ರಿಪೋರ್ಟ್ದೇನ ಕೊಟ್ಟು ಕಳಿಸ್ದೆ, ನಾನು ಬ್ಲಡ್ ಟೆಸ್ಟ್ ರಿಪೋರ್ಟು ತಂದಿರಲಿಲ್ಲ. ನನಗೆ ಗೊತ್ತು ನನಗೆ ಏನು ತೊಗೊಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ. ನಮ್ಮ ಮನೆಯವರಿಂದನೇ ಸುಮ್ಮನೆ ಹೋಗಿ ಟೆಸ್ಟ್ ಅದು ಇದು ಅಂತ ಮಾಡಿಸಿದ್ದು, ಯಾಕಂದರೆ ಈಗ ರೀಸೆಂಟಾಗಿ ಟೆಸ್ಟ್ ಮಾಡಿಸಿದ್ದೆ ನಾನು. ಡಾಕ್ಟ್ರ್ ಹೇಳಿದರೆ ಎಲ್ಲ ನಾರ್ಮಲ್ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಯಾಕಂದರೆ ಹಿಮೋಗ್ಲೋಬಿನ್ ನಾನು ಪ್ರತಿಯೊಂದು ಚೆಕ್ ಮಾಡಿಸಿದ್ದೆ, ಏನೂ ಇಲ್ಲ ಅಂದಿದ್ರು. ಈಗ ಒಂಚೂರು ತಲೆ ಸುತ್ತು ಬಂತು, ಯಾಕೆ ಅಂತಂದರೆ ನನಗೆ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಗಳು, ಆ ಟ್ಯಾಬ್ಲೆಟ್ಗಳು ತೊಗೊಂಡ್ರೆ ನನಗೆ ಒಂದು ವಾರ ಡಾಕ್ಟ್ರು ಅಥವಾ ಒಂದು ವಾರ ಕೊಟ್ಟರು ಅಂತಂದರೆ ನಾನು ಸುಧಾರಿಸ್ಕೊಳ್ಳೋಕ್ಕೆ ಒಂದು ತಿಂಗಳು ಬೇಕು. ನನಗೆ ಮಾತ್ರ ಅಲರ್ಜಿ ಇದೆ, ಮೆಡಿಸಿನ್ಸ್ ಅಲರ್ಜಿ ನನಗೆ. ನನಗೆ ಅದಕ್ಕೋಸ್ಕರ ನನ್ನದು ಒಂಥರ ಸೆನ್ಸಿಟಿವ್, ನಾನು ಫುಲ್ ಬಾಡಿನೇ ಸೆನ್ಸಿಟಿವ್ ಥರ, ಮಾತ್ರೆ ಆಗೋದಿಲ್ಲ. ಜೊತೆಗೆ ಬ್ಯೂಟಿಷಿಯನ್ಸ್ದು ಏನಾದರೂ ಫೇಷಿಯಲ್ಲು ಫೇಸ್ ಪ್ಯಾಕು ಅಂಥವೆಲ್ಲ ಏನಾದರೂ ಮಾಡಿಕೊಂಡ್ರೆ ಅಂಥದ್ದು ಆಗೋದಿಲ್ಲ. ನನಗೊಂದು ಸ್ವಲ್ಪ ತುಂಬ ಅಲರ್ಜಿ ಥರ, ಸ್ಕಿನ್ನು ಕೂಡ ಅಲರ್ಜಿ ನನಗೆ. ಹಾಗಾಗಿ ನಾನು ಫೇಷಿಯಲ್ಲು ಕೂಡ ಮಾಡಿಸೋದಿಲ್ಲ. ಫೇಷಿಯಲ್ ಮಾಡಿಸಿದ್ರೆ ಅಂದರೆ ಮುಖ ಎಲ್ಲ ಒಂಥರ ಆಗಿಬಿಡತ್ತೆ, ಹಾಗಾಗಿ ಅದನ್ನು ಮಾಡ್ಸೋಕ್ಕೆ ಹೋಗಲ್ಲ. ಮೆಡಿಸನ್ಸು ಕೂಡ ಜಾಸ್ತಿ ತೊಳಕ್ಕಾಗಲ್ಲ. ನಂಗೆ ಮೈಗ್ರೇನಾ ಬಂದಾಗ 2 ವರ್ಷ ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕೆ ನಾನು ಏನೇನೆಲ್ಲ ಆಗೋಯ್ತು ನನಗೆ ಗೊತ್ತು, ಅದು ಅನುಭವಿಸಿದ್ದೇನು ಅಂತ. ಮೆಡಿಸನ್ಸ್ ಅಂದ್ರೇ ನನಗೆ ಒಂದರಿಂದ ಒಂದು ಅನ್ನಂಗೆ ಬೇರೆ ಬೇರೆ ಥರನೇ ಪ್ರಾಬ್ಲಮ್ ಶುರುವಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಮೆಡಿಸನ್ಸ್ನ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಇವತ್ತು ಹೋಗಿ ತೋರಿಸ್ಬಿಟ್ಟು ಬೇಡ ಬ್ಲಡ್ ಗ್ರೂಪ್ದು ರಿಪೋರ್ಟ್ ಅಂತ ಅಂದ್ಕೊಂಡೆ, ಬಟ್ ಡಾಕ್ಟ್ರ್ ಬರ್ಕೊಟ್ಟು ಸ್ಲಿಪ್ಪೇ ಕಳ್ದಾಕ್ಬಿಟ್ಟಿದ್ದೀನಿ. ಎಲ್ಲಿಟೆ ಅಂತಲೇ ಗೊತ್ತಿಲ್ಲ. ಇನ್ನು ಡಾಕ್ಟರ್ ಹತ್ರ ಹೋದರೆ ಬೈತಾರೆ ಅನ್ಸುತ್ತೆ, ನಿಮಗಷ್ಟು ರೆಸ್ಪಾನ್ಸ್ ಇಲ್ವಾ ಹಂಗೆ ಹಿಂಗೆ ಅಂತ. ಇಡೀ ಮನೆ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ, ಎಲ್ಲಾಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಹೀಗೆ ಮಾಡೋದು ಇನ್ನೂ ಮಾಡೋಂಗಿಲ್ಲ ಮ್ಯಾಮ್, ನನ್ನ ಅಮ್ಮ ಮನೇಲಿದ್ದೆ ಅಂತಿರೋದು ಸುಳ್ಳು ಹೇಳಿಬಿಟ್ಟು ಹೋಗ್ಬೇಕಾಯ್ತು, ರಿಪೋರ್ಟ್ ಒಂದು ತೋರಿಸ್ಕೊಂಬರ್ಬೇಕು. ಓಕೆ ಆಯಿತು, ಇದಿಷ್ಟು ಕೆಲಸ ಇದೆ, ಎಲ್ಲ ಮುಗಿಸಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನಿಮಗೆ ರೂಮಿಗೆ ಬರ್ತಾ ಇದ್ದೀನಿ, ರೂಮಿಗೆ ಬರ್ತಾ ಇದ್ದೀನಿ. ನಾನು ಏನು ಹೇಳಿದ್ರು ಸ್ಕೂಲಲ್ಲಿ ಹೇಗಿದ್ಯಂತೆ? ಚೆನ್ನಾಗಿದ್ದೀನಿ. ಹಾಂ, ಒಂಚೂರು ಸ್ವಲ್ಪ ಟಾಕಿಟಿವ್. ಹಾಂ, ಹ್ಯಾಂಡ್ ರೈಟಿಂಗ್ ಒಂಚೂರು ಚಿಂತೆ. ಹ್ಯಾಂಡ್ ರೈಟಿಂಗ್ ಡಬ್ಬಾ ತರ ಅಂದ್ರೆ ನಮ್ಮ ಕರ್ನಾಟಕ ಎಲ್ಲಾದರೂ ಕರೆಕ್ಟ್, ರೈಟಿಂಗ್ ಒಂದು ಚೆನ್ನಾಗಿದೆ, ಮಾತಾಡಲ್ಲೂ ಇಲ್ಲ, ಸೂಪರ್ ಆಗಿದ್ದಾನೆ ಅಂತ. ಕನ್ನಡ ಟೀಚರ್ ಒಬ್ಬರೇ, ಕನ್ನಡ ಟೀಚರ್ ಒಬ್ಬರೇ ಮಾತಾಡಲ್ಲ ಅಂತ ಹೇಳಿದ್ರು. ಯಪ್ಪ, ರಿಪೋರ್ಟ್ ನಿಮಗೆ ಕೊಟ್ಟಿದ್ರಲ್ಲ. ಏನು ಹೇಳಿದ್ರು? ಓ, ಅಪ್ಪನ ಗಾಡಿಲೇ ಇದೆ. ಏನಂದ್ರು ರಿಪೋರ್ಟ್ ಅಲ್ಲಿ ಎಲ್ಲ ನಾರ್ಮಲ್ ಇದೆಯಂತ? ಓಕೆ ಫ್ರೆಂಡ್ಸ್, ಇವಾಗ ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ನನಗೂ ಸುಮಾರು ಕೆಲಸಗಳಿತ್ತು, ಎಲ್ಲ ಕೆಲಸ ಮುಗಿಸ್ಕೊಂಡು ಆನಂತರ ಇವಾಗ ಸಂಜೆ ಮಕ್ಕಳಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಿ ಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಈಗಂತೂ ಮಳೆ ಮೋಡ ಚಳಿ ವಾತಾವರಣಕ್ಕೆ ಸಾಯಂಕಾಲ ಆಯಿತು ಅಂದರೆ ಏನಾದರೂ ಒಂದು ಬಿಸಿ ಬಿಸಿಯಾಗಿ ತಿಂತರಬೇಕು ಅಥವಾ ಏನಾದರೂ ಒಂದು ಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಅಂಥದ್ರಲ್ಲಿ ಇನ್ನು ಮಕ್ಕಳಿರೋ ಮನೆ ಅಂದರೆ ಏನಾದರೂ ಕೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ಇವತ್ತು ನಾನು ಮಕ್ಕಳಿಗೆ ಒಂದು ಬರ್ಗರ್ ಟೈಪಲ್ಲಿ ಏನಾದರೂ ಒಂದು ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ಮನೇಲಿ ಸ್ವೀಟ್ ಬನ್ನಿತ್ತು, ಅಂದರೆ ಅಮ್ಮ ಕೊಟ್ಟು ಕಳಿಸಿದ್ದು ಬ್ರೆಡ್ಡು ಬನ್ನು ಎಲ್ಲನೂ ಬನ್ನಿತ್ತು. ಆ ಬನ್ನಲ್ಲಿ ಏನು ಮಾಡೋದಕ್ಕೆ ಸಾಧ್ಯ, ಬಟರ್ ಬನ್ ಅಂತ ಏನಾದರೂ ಮಾಡ್ಕೊಡೋಣ ಅಂದ್ಕೊಂಡೆ. ಆಮೇಲೆ ಓಕೆ ಬೇಡ, ಏನಾದರೂ ಸ್ಯಾಂಡ್ವಿಚ್ ಟೈಪಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅಂದರೆ ಬರ್ಗರ್ ಟೈಪಲ್ಲಿ ಏನೋ ನನ್ನದೇ ಆದಂಥದ್ದು ಯೋಚನೆಯಲ್ಲಿ ಮಾಡ್ತಾ ಇರುವಂಥದ್ದು. ಆದಷ್ಟು ನನ್ನ ಮನೇಲಿ ಏನಿರುತ್ತೆ ಅದರಲ್ಲೇ ಮಕ್ಕಳಿಗೆ ಹೊಸದಾಗಿ ಏನಾದರೂ ಮಾಡ್ಕೊಡೋದಕ್ಕೆ ಇಷ್ಟಪಡ್ತಾ ಇರ್ತೀನಿ. ಹಾಗಾಗಿ ಇವತ್ತು ಇಲ್ಲೊಂದು ಸ್ನ್ಯಾಕ್ಸ್ ಅಂತ ಅಂದ್ಕೋಬೋದು ನೀವು. ಫಸ್ಟ್ ಇಲ್ಲಿ ಒಂದು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿಟ್ಕೊಂಡು ಅದನ್ನು ಸಿಪ್ಪೆ ಎಲ್ಲ ತೆಗೆದಿಟ್ಟು ಸ್ಮ್ಯಾಶ್ ಮಾಡ್ಕೊಡಿದ್ದೀನಿ. ಅದಕ್ಕೆ ಸ್ವಲ್ಪ ಗಾರ್ಲಿಕ್ ಪೌಡರ್, ಅಂದರೆ ಒಂದು ಅರ್ಧ ಸ್ಪೂನಷ್ಟು ಗಾರ್ಲಿಕ್ ಪೌಡರು, ಸ್ವಲ್ಪ ಉಪ್ಪು, ಆನಂತರ ಆರಿಗ್ಯಾನೋ ಜೊತೆಗೆ ಪಾರ್ಸೆಲಿ ಅನ್ನೋ ಒಂದು ಲೀಫ್ದು ಎಲೆಗಳು ಸಿಗುತ್ತೆ ಅದು ಹಾಕಿದ್ದೀನಿ ಇಷ್ಟು. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ ಇಷ್ಟೇ ಹಾಕಿರುವಂಥದ್ದು. ಈ ಒಂದು ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ನೀವು ಇದಕ್ಕೆ ಬೇಕು ಅಂದರೆ ಸ್ವೀಟ್ ಕಾರ್ನ್ ಹಾಕ್ಕೋಬೋದು, ಜೊತೆಗೆ ಕಾರ್ನ್ಫ್ಲೋರು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ವೀಟ್ ಕಾರ್ನ್ ಕಾರ್ನ್ಫ್ಲೋರ್ ಏನೂ ಹಾಕ್ತಲ್ಲ, ಯಾಕಂದರೆ ಮನೇಲಿ ಸಾಧಾರಣವಾಗಿ ಏನಿರುತ್ತೆ ಅದರಲ್ಲೇ ಮಾಡಬೇಕು ಅನ್ನೋದಕ್ಕೆ ಮಾಡ್ತಾ ಇರೋದು. ಕಾರ್ನ್ಫ್ಲೋರ್ ಹಾಕೋಬೋದಾಗಿತ್ತು, ಬಟ್ ನಂಗೆ ಬೇಡ ಅನ್ನೋದನ್ನು ಒಂದು ಸ್ಕಿಪ್ ಮಾಡಿದೆ. ನೋಡೋಣ ಕಾರ್ನ್ಫ್ಲೋರ್ ಇಲ್ಲದೇನೆ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಅಂದ್ಕೊಂಡು. ಆಲೂಗಡ್ಡೆ ಸ್ವಲ್ಪ ಅಂದರೆ ಗಟ್ಟಿಯಾಗಿ ನಾವು ನೀರ್ಗೀರಿ ಏನೋ ಹಾಕ್ದಂಗೆ ನೀರು ಥರ ಆಗಿಬಿಡುತ್ತೆ ಒಂದೊಂದ್ಸರಿ ಸ್ಮ್ಯಾಶ್ ಮಾಡಿದಾಗ ಕೆಲವೊಂದು ಆಲೂಗೆಡ್ಡೆ. ಆ ಥರ ಏನಾದರೂ ಆಯಿತು ಅಂದರೆ ಸ್ವಲ್ಪ ಕಾರ್ನ್ಫ್ಲೋರ್ ಇಲ್ಲ ಮೈದಾ ಇಟ್ಟು ಹಾಕೋಬೇಕಾಗುತ್ತೆ. ಬಟ್ ನಂಗೆ ಇಲ್ಲ ಆಲೂಗೆಡ್ಡೆ ತುಂಬ ಗಟ್ಟಿ ಥರನೇ ಇತ್ತು. ಕೆಲವೊಂದು ಟೈಮಲ್ಲಿ ಮಾತ್ರ ನನಗೇನೋ ಒಂದೊಂದ್ಸರಿ ಆಲೂಗೆಡ್ಡೆ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಗೊತ್ತಿಲ್ವೋ ಅಥವಾ ಬೇರೆ ಥರದ್ದು ಬರುತ್ತೋ, ಅದೊಂದು ಸ್ವಲ್ಪ ನನಗೆ ಅದು ನೀರಿನಂಶ ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ. ಅದೊಂದು ಸ್ವಲ್ಪ ನಿಮಗೆ ಒಂಥರ ಸಾಗು ಟೈಪಲ್ಲಿ ಆಗೋಗ್ಬಿಡುತ್ತೆ. ಇದು ಸ್ವಲ್ಪ ಗಟ್ಟಿ ಥರನೇ ಇತ್ತು. ಇದನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ನಾನು ತವದಲ್ಲಿ
ಅಲ್ಲಿ ಫ್ರೈ ಮಾಡ್ಕೊತ ಇದ್ದೀನಿ, ಶ್ಯಾಡೋ ಫ್ರೈ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಹಾಗೆ ಲೈಟಾಗಿ ತವದಲ್ಲಿ ಫ್ರೈ ಮಾಡ್ಕೊತ ಇದ್ದೀನಿ. ಸದ್ಯಕ್ಕೆಲ್ಲೂ ಕೂಡ ಅದು ಕಲಸೋಗಿಲ್ಲ, ಮಿಕ್ಸ್ ಆಗಲಿಲ್ಲ. ಕಾರ್ನ್ಫ್ಲೋರ್ ಹಾಕಿದರೆ ಅದು ಗಟ್ಟಿಯಾಗಿರುತ್ತೆ, ಕಾರ್ನ್ಫ್ಲೋರ್ ಹಾಕಿಲ್ಲ ಅಂತಂದರೆ ನಾವು ಒಂದ್ಸರಿ ಈ ಥರ ಫ್ರೈ ಮಾಡಬೇಕಾದ್ರೆ ಏನಾಗುತ್ತೆ ಅದೆಲ್ಲ ಹೊಡೆದೋದಂಗೆ ಆಗೋಗ್ಬಿಡುತ್ತೆ. ಏನು ಹೊಡಿಲಿಲ್ಲ ನನ್ನ ಪುಣ್ಯಕ್ಕೆ, ಚೆನ್ನಾಗೇ ಇತ್ತು. ಆನಂತರ ನಾರ್ಮಲ್ ಬನ್ ಇದು, ಅಂದರೆ ಬರ್ಗರ್ ಮಾಡೋದಕ್ಕೆ ಅಂತಲೇ ಸಪ್ರೇಟ್ ಬನ್ ಸಿಗುತ್ತೆ, ಆದರೆ ಅದು ಸ್ವಲ್ಪ ಸಾಲ್ಟ್ ಇರುತ್ತೆ, ಸ್ವೀಟ್ ಅಂಶ ಎಲ್ಲ ಏನಿರೋದಿಲ್ಲ, ಸ್ವಲ್ಪ ಸಾಲ್ಟ್ ಈ ಥರ ಇರುತ್ತೆ. ಇದು ನಾರ್ಮಲ್ ಸ್ವೀಟ್ ಬನ್ನು, ಅದರಲ್ಲೇ ಮಾಡೋಣ ಅಂಥೇಳಿ ಮಾಡ್ತಾ ಇರೋವಂಥದ್ದು. ಇದನ್ನು ಇದನ್ನು ಸ್ವಲ್ಪ ನಾನು ಫ್ರೈ ಮಾಡಿಕೊಂಡೆ, ಅಂದರೆ ಸಾರಿ ಸ್ವಲ್ಪ ಹಾಗೆ ಬಿಸಿ ಮಾಡಿಕೊಂಡೆ ತುಪ್ಪ ಹಾಕ್ಬಿಟ್ಟು. ಇದಕ್ಕೆ ನಾನು ಫಸ್ಟು ಹಾಕಿದಂಥದ್ದು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊಂಡೆ, ಯಾಕಂದರೆ ಗ್ರೀನ್ ಚಟ್ನಿ ಎಲ್ಲ ಮಾಡಿ ಹಾಕಿ ಟೈಮ್ ತುಂಬ ತಗೊಳ್ಳುತ್ತೆ, ಏನಿರುತ್ತೆ ಅದರಲ್ಲೇ ಮಾಡಬೇಕು ಅಂತ ಥಿಂಕ್ ಮಾಡ್ಕೊಂಡು ಮಾಡಿದಲ್ವ. ಹಾಗಾಗಿ ರೆಡ್ ಚಿಲ್ಲಿ ಸಾಸ್ ಒಂದು ಕಡೆ ಹಾಕ್ಕೊಂಡೆ, ಇನ್ನೊಂದು ಕಡೆ ಬಂದು ಇದು ಟೊಮೆಟೊ ಕೆಚಪ್ ಒಂದು ಕಡೆ ಹಾಕ್ಕೊಂಡೆ. ಬನ್ನು ಒಂದು ಸೈಡ್ ಒಂದು ಸಾಸ್, ಇನ್ನೊಂದು ಸೈಡ್ ಇನ್ನೊಂದು ಸಾಸ್ ಹಾಕ್ಕೊಂಡು, ಇದಕ್ಕೆ ನಾನು ಇವಾಗ ಸೌತೆಕಾಯಿ ಮತ್ತು ಈರುಳ್ಳಿ ಮತ್ತು ಟೊಮೆಟೊ ಇದಿಷ್ಟು ಮೂರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮೂರದಕ್ಕೂ ನಾನು ಏನು ಮಿಕ್ಸ್ ಮಾಡಿದ್ದೆ ಅಂದರೆ, ಮನೆಯಲ್ಲಿ ನಾರ್ಮಲ್ ಹಾಲಿನ ಕೆನೆ ಏನಿರುತ್ತೆ, ನಾವು ಇವಾಗ ಹಾಲಿನ ಕೆನೆ ಕಟ್ಟಿದ್ದೆಲ್ಲ ಎತ್ತಿಟ್ಟಿರ್ತೀವಲ್ಲ ಫ್ರಿಡ್ಜಲ್ಲಿ, ನೀವು ಅದನ್ನು ಕೂಡ ತೊಗೋಬೋದು. ಅಥವಾ ಫ್ರೆಶಾಗಿ ಹಾಲು ಕಾಯಿಸಿದ್ದೇನಾದರೂ ಒಂದು ಕೆನೆ ಗಟ್ಟಿ ಕೆನೆ ಇತ್ತು ಅಂದರೆ ಅದನ್ನು ಕೂಡ ತೊಗೋಬೋದು. ಆ ಕೆನೆಗೆ ನಾನು ಸ್ವಲ್ಪ ಚಾಟ್ ಮಸಾಲ, ಖಾರದ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರು, ಒಂಚೂರು ಗಾರ್ಲಿಕ್ ಪೌಡರ್ನು ಕೂಡ ಸೇರಿಸಿದ್ದೀನಿ, ಸ್ವಲ್ಪ ಉಪ್ಪಿನ ಪುಡಿ. ಇದಿಷ್ಟು ಹಾಕಿ ಕೆನೆಗೆ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥದ್ದು ಈರುಳ್ಳಿ ಹಾಗೆ ಟೊಮೆಟೊ ಜೊತೆಗೆ ಸೌತೆಕಾಯಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿಕೊಂಡೆ. ಒಂಥರ ಚೆನ್ನಾಗಿತ್ತು, ನಮಗೆ ಮಯೋನೀಸೇ ಬೇಕು ಅನ್ನೋದೇನು ಬೇಡ. ಮನೇಲಿ ಗಟ್ಟಿ ಇರೋ ಹಾಲಿನ ಕೆನೆಯಲ್ಲಿ ನಾವು ಬೀಟ್ ಮಾಡಿ ಕೂಡ ನಾವು ಮಯೋನೀಸ್ ಥರ ಮನೆಯಲ್ಲೇ ಓನ್ ಪ್ರಿಪೇರ್ ಮಾಡ್ಕೋಬೋದು, ಇದು ಕೂಡ ಚೆನ್ನಾಗೇ ಆಗುತ್ತೆ. ನನಗೇನೋ ಇದು ಚೆನ್ನಾಗಿತ್ತು ಟೇಸ್ಟು, ನಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟರು. ನಾನು ನಿಜವಾಗ್ಲೂ ನಮ್ಮ ಮನೆಯವ್ರು ತಿನ್ನಲ್ಲ ಅಂತ ಅಂದ್ಕೊಂಡೆ, ನಮ್ಮ ಮೂರು ಜನ ಕರೆಕ್ಟಾಗಿ ಆಗುತ್ತೆ ಬಿಡು, ಅವ್ರು ಏನು ಹೆಂಗೂ ಇಷ್ಟಪಡಲ್ಲ ಅಂತಲೇ ಅಂದ್ಕೊಂಡೆ. ಬಟ್ ಅವರು ತಿಂದ್ರಪ್ಪ, ಹಂಗಾಗಿ ನಾನು ಬ್ರೆಡ್ಡಲ್ಲಿ ಮಾಡಿಕೊಂಡು ತಿನ್ನೋ ಥರ ಆಯಿತು. ಇವಾಗ ನಾನೇನು ಮಾಡಿಟ್ಕೊಂಡಿದ್ದೆ, ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ ಎಲ್ಲನೂ ಇಟ್ಟು ಅದ್ರ ಮೇಲೆ ಆಲೂಗಡ್ಡೆದು ಫ್ರೈನೂ ಇಟ್ಟು ಆನಂತರ ಅದ್ರ ಮೇಲೆ ಮತ್ತೆ ಈರುಳ್ಳಿ ಎಲ್ಲ ಇಟ್ಟು ಮಾಡಿದ್ದಂಥದ್ದು ತುಂಬ ಚೆನ್ನಾಗಿತ್ತು. ಸೂಪರಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಟೇಸ್ಟ್ ಹೆಂಗಿದೆ ಮಕ್ಕಳು ತಿಂದು ಹೇಳಬೇಕು, ಹೇಗೆ ಮಾಡಿದ್ದೀವಿ, ಹೇಗಿದೆ ಅಂತ. ಎಲ್ಲ ಸ್ಟಫಿಂಗು ಕೂಡ ಚೆನ್ನಾಗಿ ಹಾಕಿದ್ದೀನಿ, ಅಂದ್ಕೊಂಡಿದೆ ತಿನ್ನಿರಿ. ತೊ ನೋಡಿರಪ್ಪ ಟೇಸ್ಟ್ ನೋಡಿ, ನನಗೆ ಬರೀ ಬ್ರೆಡ್ಗೆ ಹಾಕೊಂಡು ತಿನ್ನಬೇಕು ಫ್ರೆಂಡ್ಸ್, ನಂಗೆ ಬನ್ ಇದ್ದಿದ್ದು ಮೂರೇ ಮೂರು. ನಾನು ನೋಡಿ ನನ್ನ ಮಗಳು ಬ್ರೆಡ್ಡೆಲ್ಲ ಸೀಸಿಟ್ಟವಳು, ಅದನ್ನು ಮಗಳೇ ಬ್ರೆಡ್ ರೋಸ್ಟ್ ಮಾಡವ, ಇದನ್ನು ಹಾಕ್ತಾ ಇರ್ತೀನಿ ನಿಮಗೆ ಅಂತಂದರೆ ಎಲ್ಲ ಸೀಸ್ಬಿಟ್ಟಿಟ್ಟಿದ್ದಾಳೆ. ತಗೊಳ್ಳು, ಹೆಂಗಿದೆ ತಿನ್ನು ನೋಡಿ, ಹೆಂಗಿದೆ ಮಗ, ಚೆನ್ನಾಗಿ ಮಾಡಿದ್ದೀನಾ? ಹಾಂ, ಈರುಳ್ಳಿ ಈರುಳ್ಳಿ ಎಳೀತಾ ಇದ್ದಾಳೆ ಹೆಂಗೆ, ಏನು ಏನು ಎಳ್ಳು ಮೇಲೆ ಅದ್ ಮತ್ತೆ ಅದು ಸ್ವೀಟ್ ಬನ್ಗೆ ನಾನು ಮಾಡಿರೋದು. ಅದು ಸ್ವೀಟ್ ಬನ್ನೇ ನಾನು ತಂದು ಮಾಡಿರೋದು. ಕುಡುಮ ನಿಮ್ಮ ಅಪ್ಪಂಗೆ ಅಯ್ಯೋ, ನಾನು ಮನೆ ಬಿಟ್ಟು ಹೊರಟೋಯ್ತೀನಿ, ಇರೋದಿಲ್ಲ ಮನೇಲಿ, ನಾನು ನಂಗೆ ಬೇಜಾರು ಆಗ್ಬಿಟ್ಟಿದ್ದೆ. ಮಾಡೋದು ಇಲ್ಲ ಕೊಡ್ಸೋದು ಇಲ್ಲ, ಮಾಡಿದ್ದಷ್ಟೇ ತಿನ್ನಬೇಕು. ಕೊಡಿ ನಿಮ್ಮ ಅಪ್ಪಂಗೆ ಟೇಸ್ಟ್ ನೋಡಲಿ, ನಮ್ಮ ಬ್ರೆಡ್ಗೆ ಹಾಕೊಂಬರ್ತೀನಿ. ಮನೇಲಿ ಏನಿರುತ್ತೆ ಅದರಲ್ಲೇ ಏನೋ ಒಂದು ಮಾಡೋದು. ಬಟ್ ನಂಗೆ ಇದೋಗಿರೋ ಬ್ರೆಡ್ ನನ್ನ ಮಗಳು ಮಾಡ್ಕೊಟ್ಟಿರೋದು ಬಿಡ, ಉಲ್ಟ ದಬ್ಬಾಕ್ಬಿಡ್ಲು ನೋಡ್ಕೊಳ್ಳಿ ಇಲ್ಲಿ ಅಂತ. ಹೆಂಗೆ ದಬ್ಬಾಕಿದ್ರು ಕೆಳಗಡೆ ಇರೋದಾದ್ರೂ ಸಿದಿರೋದೇ ಇವಾಗ. ಹಿಂಗೆ ತಿಂತೀನಿ ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ನಮ್ಮ ಮಗಳು ಹಿಂಗೆ ಹೆಂಗೆ ಮಾಡ್ಕೊಟ್ಟಿದ್ದೀನಿ ಒಬ್ಬರು ನಿಜ ರಿಯಲ್ಲಾಗಿ ಹೇಳ್ಬೇಕು. ನಮ್ಮ ಮನೆಯವ್ರು ತಿನ್ಬೇಕಾದ್ರೆ ಹೆಂಗೈತೆ ಹೇಳ್ರಿ ಅಂದ್ರೆ ಹೇಳಿಲ್ಲ, ಈಗಲಾದ್ರೂ ಹೇಳ್ರಿ, ವಿಡಿಯೋ ಆನ್ ಮಾಡ್ಕೊಂಡಿನಿ ಚೆನ್ನಾಗಿತ್ತ ರೀ. ಇಷ್ಟೇ ಹಿಂಗಂತ ಇದ್ದಾರೆ, ನಾವು ಇಷ್ಟಕ್ಕೆ ರಿಯಾಕ್ಷನ್ ಕೊಟ್ಕೋಬೇಕು ಫ್ರೆಂಡ್ಸ್. ತಿನ್ಬಿಟ್ಟಿದ್ದಾರೆ, ಅದೇ ಖುಷಿ, ತಿನ್ನಲ್ಲ ಅನ್ಕೊಂಡಿದ್ದೆ ನಮ್ಮ ಮನೆಯವರು, ಅಷ್ಟಾಗಿ ತಿನ್ನೋದಿಲ್ಲ ಅವ್ರು, ಏನೂ ತಿನ್ನಲ್ಲ ಅನ್ಕೊಂಡಿದ್ದೆ. ತಿನ್ಬಿಡ್ರಿ, ಚೆನ್ನಾಯ್ತ ಮಗ, ಅದೇನೋ ಅಮ್ಮಂದಿರಿಗೆ ಭಾಳ ಖುಷಿ. ಏನೋ ಒಂದು ನೂರು ಸರಿ ಕೇಳಿ 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 ಅವರು ಹ್ಞೂ ಹ್ಞೂ ಅಂತಿದ್ರೆ ನಾನು ತಿಂತು ಹೊರಗಡೆ ಬೇರೆ ಹೋಗ್ಬೇಕಿವಾಗ.